ನೀಲಿ ಎಲ್ಲಿದ್ದಾಳೆ ಅನ್ನೋ ಸತ್ಯ ನನಗೂ ಗೊತ್ತಿದೆ. ನಿಮಗೂ ಗೊತ್ತಾ? ಹೌದು. ಅಷ್ಟು ಗೊತ್ತಾಯ್ತಲ್ಲ ಬಿಡಿ, ಇನ್ನು ನಾನು ಹೊರಡ್ತೀನಿ. ಅದು ಸರಿ, ಎಲ್ಲಿದ್ದಾಳೆ ನೀಲಿ? ನೀಲಿ ನಮ್ ಜೊತೆನಲ್ಲಿಲ್ಲ, ಇರೋದು ಇಲ್ಲ, ಇನ್ ಯಾವತ್ತೂ ಇರೋದಿಲ್ಲ ನಂದಿನಿ. ಯಾಕೆ? ನೀಲಿ ಸತ್ತೋದ್ಲು. ವಿರಾಟ್, ಏನ್ ಹೇಳ್ತಿದ್ಯಾ ನೀನು? ಹೌದು, ಈ ಕೆಲಸ ಯಾರು ಮಾಡಿರೋದು ಅಂತ ಕೂಡ ನನಗೆ ಗೊತ್ತು. ಈ ಅಪಾಯಗಳು ಆಗಬಾರ್ದು ಅಂತಾನೆ ನಾನು ಆ ದೇವಸ್ಥಾನ ವಿಷಯಕ್ಕೆ ನಿಮ್ಮ ತಂದೆಯಿಂದ ಬಿದ್ದಿರೋದು. ಆದರೆ ದಿನೇ ದಿನೇ ಆಗ್ತಾ ಇರೋ ಹಾಗೆ ಆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆಯೇ ಹೊರತು ಇದಕ್ಕೆ ಅಂತ ಒಂದು ಪರಿಹಾರ ಸಿಗ್ತಾ ಇಲ್ಲ. ನಿಮ್ಮ ತಾಯಿಗೆ ವಿಷಯ ಹೇಳಿಲ್ವಾ? ಇಲ್ಲ ನಂದಿನಿ, ಅವರು ಹಾಸ್ಪಿಟಲ್ ಹೋಗಿ ಬಂದಾಗಿಂದ ಅವ್ರ ಮನಸ್ಸಿಗೆ ನೋವಾಗುವಂತ ಯಾವುದೇ ವಿಷಯನೂ ಮಾತಾಡ್ತಿಲ್ಲ. ಈಗ ಏನ್ ಮಾಡ್ಬೇಕಂದ್ಕೊಂಡಿದ್ಯಾ? ನನಗೆ ದೇವಸ್ಥಾನ ಮುಖ್ಯ ನಂದಿನಿ, ಅದಕ್ಕೆ ನಾನು ಮದುವೆ ಆಗೋದಕ್ಕೂ ಸಿದ್ಧವಾಗಿದ್ದೀನಿ. ಡ್ಯಾಡ್, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಓಕೆ ವಿರಾಟ್. ವಿರಾಟ್, ಹೊರಗಡೆ ಹೋಗ್ತಿದ್ಯೇನೋ? ಹ್ಞೂ ಮಾಮ್, ಸ್ವಲ್ಪ ಕೆಲಸ ಇತ್ತು. ತುಂಬಾ ಮುಖ್ಯವಾದ ಕೆಲಸ ಏನು? ಮಗನ ಹತ್ರನೂ ಪೀಠಿಗೆನಾ? ಅದೇನ್ ವಿಷಯ ನೇರವಾಗಿ ಹೇಳು. ರೀ, ಕೆಲವು ವಿಷಯಗಳನ್ನ ಪೀಠಿಗೆ ಹಾಕೇ ಕೇಳಬೇಕು, ನಿಮ್ಗದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಇರಿ. ವಿರಾಟ್ ಅವ್ರು ಬರ್ತಿದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಹೋಗು. ಮಾತಾಡೋಣ ಮಾಮ್. ಅವರು ಅಂದ್ರೆ? ಅದು ಅವರು ಅಂದ್ರೆ ನಾನ್ ಹೇಳ್ತೀನಿ, ನಿಮ್ಮ ಬಾಪ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅವ್ರು ಬಂದಿಲ್ವಾ? ಬರ್ತಾ ಇದ್ದಾರೆ ಮೇಡಮ್. ಯಾರೋ ಬರೋದು ಗೊತ್ತಿಲ್ಲ ಡ್ಯಾಡ್. ನೀವು ಪೀಠಿಗೆ ಅಂದ್ರಿ, ಇಲ್ಲಿ ಪೀಠ ಹಾಕಿದ್ದಾರೆ. ಏನು ಗೊತ್ತಾಗ್ತಿಲ್ಲಪ್ಪ, ಏನು ಹೊಸ ಅವಂತರನೋ ಏನೋ. ಸ್ವಾಮಿ ಬನ್ನಿ. ನಮಸ್ಕಾರ. ಯಾರೋ ಇದು? ಜೈ ಭೋಲೆನಾ. ಮಾಮ್, ಯಾರು ಇವರು? ನಮ್ಮ ಮನೆಯಲ್ಲಿ ಏನ್ ನಡೀತಿದೆ? ವಿರಾಟ್, ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ಎಕ್ಸ್ಕ್ಯೂಸ್ ಮೀ, ಸಾರಿ, ವಿ ಹ್ಯಾವ್ ಕಮ್ ಫ್ರಮ್ ಕೆ ಆರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಇವ್ರ ಪರಿಚಯನ ನಾವು ಮಾಡ್ಕೊಡ್ತೀವಿ. ಆ ಶಿವ ಕೈಲಾಸದಿಂದ ಎಲ್ಲರನ್ನು ಕಾಪಾಡೋದಕ್ಕೆ ಹಿಮಾಲಯಕ್ಕೆ ಬಂದ್ರೆ, ಹಿಮಾಲಯದಿಂದ ಇವರು ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ. ನಾವು ನಮ್ಮ ದೇಶದಲ್ಲದೆ ವಿದೇಶಗಳಲ್ಲೂ ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿದೀವಿ. ನಿಮ್ ತಾಯಿಯವರು ನಮ್ಮ ಕಂಪನಿ ಹತ್ರ ದೇವಸ್ಥಾನ ಕಟ್ಟಿಸೋ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದ್ರ ಹಿಂದೆ ಇರೋ ಸಮಸ್ಯೆಗಳನ್ನು ಹೇಳಿದ್ರು. ಇವ್ರ ನಾಗಸಾಧಗಳು ಇವ್ರ ಕೈ ಇಟ್ರೆ ಆಗದೆ ಇರೋ ಕೆಲಸನೇ ಇಲ್ಲ. ಅದೆಂತ ಸಮಸ್ಯೆ ಇದ್ರು ಚಿಟಿಕೆ ಹೊಡೆಯಷ್ಟರಲ್ಲಿ ಪರಿಹಾರ ಮಾಡ್ತಾರೆ. ಅಲ್ಲ ಇವ್ರೆ, ನೀವು ಬಿಲ್ಡಿಂಗ್ ಕಟ್ಟೋರ ಅಥವಾ ಬಿಲ್ಡಪ್ ಕೊಡೋರ? ಸ್ವಲ್ಪ ಸುಮ್ಮನೆ ಇರಿ ಮಾಮ್. ಏನಿದೆಲ್ಲ, ನಾವ್ ಈಗಾಗ್ಲೇ ಆ ಪರಮೇಶ್ವರ್ ಅವ್ರ ಹತ್ರ ಮಾತಾಡಿದೀವಲ್ಲ. ವಿರಾಟ್, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದು ಕಲಿಬೇಕು. ಈ ಸಾಧುಗಳು ಸಾಮಾನ್ಯರಲ್ಲ ಕಣೋ. ನಾನ್ ನಿನ್ ಬಗ್ಗೆ ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ. ಯೋಚನೆ ಮಾಡಬೇಡ ಮಗು, ದೇವಸ್ಥಾನದ ಕೆಲಸನ ನಾನ್ ಪೂರ್ಣ ಮಾಡ್ಕೊಡ್ತೀನಿ.
ನಿನಗ್ ಕಾಟ ಕೊಡ್ತಿರೋ ಪ್ರೇತಾತ್ಮನ ನಾನ್ ಬಂಧಿಸಿದ್ರೆ ಅದು ನನ್ನ ಬೊಕ್ಕಸದಲ್ಲಿ 50ನೇ ಆತ್ಮ ಆಗಿರುತ್ತೆ. ಕ್ಷಮಿಸಿ, ಆ ಆತ್ಮ ಬಂಧನದಲ್ಲಿರೋದಲ್ಲ ನಮ್ಮ ಉದ್ದೇಶ, ಅದಕ್ಕೆ ಮುಕ್ತಿ ಸಿಗ್ಬೇಕು, ಅದು ನನ್ನ ಆಸೆ, ಅದಕ್ಕೆ ನನ್ನ ಈ ಪ್ರಯತ್ನ. ಉಗುರಿನ ಚಾಟಿ ಬಂಧಿಸೋದೆ ಅದು ಸ್ವತಂತ್ರವಾಗಿ ತಿರುಗೋ ಹಾಗೆ ಮಾಡೋದಕ್ಕೆ. ಅದು ನನ್ನ ಹತ್ರ ಬರೋದಕ್ಕೂ ಮುಂಚೆ ಆ ವಿಷಯ ನಿನಗೆ ಸಂಬಂಧಪಟ್ಟಿದ್ದು. ಒಂದು ಸಲ ನನ್ನ ಹತ್ರ ಬಂದ್ರೆ ಆ ವಿಷಯ ನಿನಗಿಂತ ಜಾಸ್ತಿ ನನಗೆ ಸಂಬಂಧಪಟ್ಟಿದ್ದು. ಹೌದು ವಿರಾಟ್, ಇವ್ರ ಮಾತ್ ಕೇಳು. ಇವ್ರು ಬರೀ ದೇವಸ್ಥಾನ ಕಟ್ಟಿಸ್ಕೊಡೋದಲ್ಲ, ಕಳ್ದು ಹೋಗಿರೋ ನಮ್ ನೀಲಿನೂ ಹುಡುಕೊಡ್ತಾರೆ, ನಿನ್ ಮದ್ವೆನೂ ಮಾಡಿಸ್ತಾರೆ. ಒಕ್ಕಳು ಇನ್ನು ಸ್ವಲ್ಪ ದಿನದಲ್ಲೇ ನಿನಗ್ ಬೇಕಾಗಿದ್ದೆಲ್ಲ ನಿನ್ನ ಕೈವಶ ಆಗೋ ಕಾಲ ಬರುತ್ತೆ. ಯೋಚನೆ ಮಾಡಬೇಡ. ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಗುರುಗಳೇ. ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ಏನ್ ಮಾಡ್ಕೊಡ್ಲಿ, ಏನಾದ್ರೂ ಸಿಹಿ ಮಾಡ್ಕೊಂಡ್ ಬರ್ಲಾ? ನನ್ ಸಮಯ ಮುಗೀತು, ಹೊರಡೋಣ. ಮೇಡಮ್ ನಾವೇನ್ ಬರ್ತೀವಿ. ಆಗ್ಲಿ. ನಿನ್ನಿಂದ ತುಂಬಾ ಕೆಲಸ ಆಗೋದಿದೆ ಮಗು, ಇನ್ನೊಂದು ತಿಂಗಳಲ್ಲೇ ನಿನ್ನ ಮದುವೆ ಆಗುತ್ತೆ. ಎದುರಿಗೆ ಈ ರೀತಿ ನಿಲ್ಲೋ ಶಕ್ತಿ ತಕ್ಷಕರಿಗಾಗ್ಲಿ ವಾಸುಕಿಗಳಿಗಾಗ್ಲಿ ಇಲ್ಲ. ನಿನ್ನ ಆಕಾರ ನೋಡ್ತಾ ಇದ್ರೆ ಜೀವ ಉಳಿದ್ರೆ ಸಾಕಪ್ಪ ಅಂತ ಓಡೋಗೋ ತ್ರಿಶಲಾ ಇದ್ದಾಗಿದೆ. ಹೌದು, ನಾನೇ ತ್ರಿಶಲಾ. ಹೇಳಿಲ್ವಾ, ಈ ಸರ್ಪಣಿಕ ಮುಂದೆ ಬಾಲ ಬಿಚ್ಚೋಕೆ ಹೆದರ್ತಾರೆ. ಅಂಥದ್ರಲ್ಲಿ ನೀನು ಹೆಡೆ ಬಿಚ್ಚಿರೋ ಹಾವು. ಯಾವ ಹಾವು ಅಂತ ಹೇಳೋಕೆ ಗೊತ್ತಿರಲ್ವಾ ನನಗೆ? ಸರಿ, ಯಾಕೆ ಬಂದಿದೀಯ? ನಿನ್ನ ಸಾವು ನೋಡೋಕೆ. ನನ್ನ ಸಾವನ್ನ ನೋಡಕ್ ಬಂದಿದೀಯ ತ್ರಿಶಲಾ? ಎಲ್ಲರಿಗೂ ಬ್ರಹ್ಮ ಹಣೆ ಬರಹ ಬರೆಯುವಾಗ ಮೊದಲು ಹುಟ್ಟು, ಆಮೇಲೆ ಪಯಣ, ಆಮೇಲೆ ಸಾವು ಅಂತ ಬರೀತಾನಂತೆ. ನನಗೆ ಹುಟ್ಟು ಬರ್ದ, ನಂತರ ಪಯಣನೂ ಬರ್ದ. ನನ್ನ ಪಯಣ ಹೇಗಿರುತ್ತೆ ಅಂತ ನೋಡಿ ನಂತರ ಸಾವು ಅನ್ನೋ ಪದನ ಬರೆಯೋದಕ್ಕೆ ಹೆದರಿ ಸುಮ್ಮನಾಗ್ಬಿಟ್ಟ. ನನಗೆ ಸಾವಿಲ್ಲ ತ್ರಿಶಲ. ಈ ಸೃಷ್ಟಿಯಲ್ಲಿ ಒಬ್ಬರನ್ನ ಕೊಲ್ಲೋಕೆ ಇನ್ನೊಬ್ರು ಹುಟ್ಟೆ ಇರ್ತಾರೆ ಸರ್ಪಣಿಕ. ಆದ್ರೆ ನಿನ್ ಹಣೆ ಬರಹ, ನಿನ್ನ ಸಾವಿಗೆ ನಿನ್ನ ಅಹಂಕಾರನೇ ಕಾರಣ ಆಗಿರುತ್ತೆ. ಹೆಚ್ಚಿಗೆ ಮಾತಾಡ್ಬೇಡ, ಇಲ್ದಿದ್ರೆ ಹೊಸ್ಕಾಕ್ಬಿಡ್ತೀನಿ. ಏಯ್ ತ್ರಿಶಲ, ಬಿಡು. ತ್ರಿಶಲಾ ಬಿಡು, ನನ್ನ ತ್ರಿಶಲಾ ಬಿಡು.
ಹಾಲಿನ ರುಚಿ ಹೇಗಿರುತ್ತೆ ಅಂತ ಗೊತ್ತಾಯ್ತಾ? ಏನು ಅರಿಯದ ವಾಸುಕಿಗಳನ್ನ ಕ್ರೂರವಾಗಿ ಕೊಲ್ಲೋ ಹಾಗೆ ಮಾಡ್ತೀಯಲ್ಲ, ಪಾಪ ಅವ್ರ ಜೀವ ಎಷ್ಟು ಒದ್ದಾಡಿರ್ಬೇಕು ಅನುಭವಿಸು. ನಾನಾಗ್ಲೇ ಹೇಳಿಲ್ವಾ ತ್ರಿಶಲ, ಬ್ರಹ್ಮ ಸಾವನ್ನ ಬರೆಯೋದು ಮರ್ತ್ ಹೋಗ್ಬಿಟ್ಟಿದ್ದಾನೆ ಅಂತ. ನೀನು ಕಲ್ತ ವಿದ್ಯೆಗಳೆಲ್ಲ ಯಾವ್ದು ನನ್ನ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನೇ ಸರ್ವಶಕ್ತಿ. ತ್ರಿಶಲ ಎಲ್ಲಿ ಹೋದೆ? ಏ ತ್ರಿಶಲ, ಮತ್ತೆ ಹೆದರಿಕೆ? ಜೀವದ ಮೇಲೆ ಎಷ್ಟು ಪ್ರೀತಿ ಇದೆಯಾ ನಿನಗೆ? ಹೋರಾಡಿ ಸಾಯ್ತಾಳೆ ಚೆನ್ನಮ್ಮನ ಮಗಳು ಅನ್ಕೊಂಡಿದ್ದೆ, ಆದ್ರೆ ಹೆದರ್ಕೊಂಡು ಸಾಯ್ತಿದ್ಯಾ? ಛೇ, ನನಗ್ ಸಾವು ಅಂತ ಹೇಳಕ್ ಬಂದಿದ್ಯಾ? ನಾನು ಸರ್ವಶಕ್ತಳು ಕಡೆ, ನನಗೆ ಸಾವಿಲ್ಲ, ನಾನು ಸಾವನ್ನೇ ಗೆದ್ದವಳು. ಸಾಕು ಸರ್ಪಣಿಕ. ಯಾರದು? ಯಾರು ಮಾತಾಡಿದ್ದು? ಯಾರದು? ನಾನೇ ವೃಕ್ಷರಾಜ, ಧರ್ಮ ಪರಿಪಾಲಕ. ಧರ್ಮ ಅಂತೆ ಪರಿಪಾಲಕ ಅಂತೆ, ವೃಕ್ಷ ಅಂತ ಹೇಳು ಸಾಕು. ಹೇಳು ಏನಾಗ್ಬೇಕು? ಈ ಚಿರಂಜೀವಿಯಿಂದ ಏನಾದ್ರೂ ವರ ಬೇಕಾ? ನಿನ್ನಿಂದ ವರ ಪಡೆಯೋ ದುರಸ್ಥಿತಿ ನನಗಿನ್ನೂ ಬಂದಿಲ್ಲ. ಆದ್ರೆ ನೀನು ಚಿರಂಜೀವಿ ಅಂದ್ಯಲ್ಲ, ಅದು ಸುಳ್ಳು. ಸಾವು ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಸಮೀಪಿಸುತ್ತೆ. ಸಾವು ನನಗೆ? ನನಗೆ? ಹೌದು, ನಿನಗೆ ಸಾವು. ನಂದಿನಿ ಭೂಲೋಕದಲ್ಲಿ ಮದುವೆ ಆಗ್ತಿದ್ದಾಳೆ, ಅದರಿಂದ ನಾಗಲೋಕಕ್ಕೆ ಕಲ್ಯಾಣ ಆಗತ್ತೆ. ಸಾವು ಯಾರಿಂದ ಅಂತ ನೀನು ಹುಡುಕೋದ್ರೊಳಗೆ ನಿನ್ನ ಅಂತ್ಯ ಆಗಿರುತ್ತೆ. ಸಾವು 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 ಕರೆಯೋದನ್ನ, ಸಾವನ್ನೇ ಸಾಯಿಸಿ ಮೆರೆಯೋಳು ನಾನು. ಕರಿ ವೃಕ್ಷರಾಜ, ಕರಿ ಕರಿ ಸಾವನ್ನ. ನೀನು ಓಡೋದ್ಯಾ? ಹೋಗು. ಆ ಮೃತ್ಯುಂಜಯನೇ ಪಾಶ ಇಟ್ಕೊಂಡು ಬಂದ್ರು ನನಗ್ ಮೃತ್ಯು ಇಲ್ಲ. ಹೆದರಿಸ್ತಾ ಇದ್ದೀರಾ ನನ್ನ? ಹೆದರಿಸ್ತಾ ಇದ್ದೀರಾ? ಏಯ್ ನಂದಿನಿ, ನಂದಿನಿಗೆ ಕಲ್ಯಾಣ ಆದ್ರೆ ತಾನೆ ನಿಮ್ ಮಾತುಗಳು ನಿಜ ಆಗೋದು. ಅವಳು ಮದುವೆ ಆಗೋದಕ್ಕೆ ನಾನು ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಅಲ್ಲ, ಇವ್ರು ಏನ್ ಅನ್ಕೊಂಡಿದ್ದಾರೆ? ನಮ್ಮನ್ ಕೇಳಿ ಹೇಗೆ ತೀರ್ಮಾನ ತಗೊಂಡ್ರು? ನೀವೇ ಮಾತಾಡಿ ಡ್ಯಾಡ್. ನೀನೇ ಮಾತಾಡು. ಅಲ್ಲ ಡ್ಯಾಡ್, ಈ ಹೊಸ ಹೊಸ ಕ್ಯಾರೆಕ್ಟರ್ ಎಲ್ಲ ಏನಕ್ಕೆ ಬರ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಮಾತಾಡಿ ಒಂದು ಇತ್ಯರ್ಥ ಮಾಡ್ಕೊಂಡಿದ್ವಲ್ಲ, ಈಗ ಈ ದೇವಸ್ಥಾನ ಯಾವನೋ ಕಟ್ಟಿದ್ರೆ ಹೇಗೆ? ಕಷ್ಟ ಆಗುತ್ತೆ. ದೇವಸ್ಥಾನ ಯಾರಾದ್ರೂ ಕಟ್ಟಲಿ, ಆದ್ರೆ ಅದ್ರ ಜೀವನೋದ್ಧಾರನ ಪರಮೇಶ್ವರನೇ ಮಾಡಬೇಕು. ನಮ್ ಹಣೆ ಬರದಲ್ಲಿ ಒಂದ್ ಸ್ಪೀಡ್ ಬ್ರೇಕರ್ ಹಾಕಿದನ್ ದೇವರು ಅಂತ ಈಗ ಗೊತ್ತಾಗ್ತಿದೆ. ಅಲ್ಲ, ಈ ಮಾಮ್ ಯಾಕೆ ಈ ತರ ಅಪ್ಸೆಟ್ ಆಗೋ ಕೆಲ್ಸಗಳು ಮಾಡ್ತಿದ್ದಾರೆ? ನಮ್ ಕೆಲ್ಸನ ಹಾಳು ಮಾಡ್ಬೇಕು ಅನ್ನೋದು ಅವಳ ಉದ್ದೇಶ ಅಲ್ಲ, ಅವಳು ಏನ್ ಅನ್ಕೊಂಡಿದ್ದಳೋ ಅದೇ ಆಗಬೇಕು ಅನ್ನೋದು ಅವಳ ಹಠ. ಆದ್ರೆ ನೀಲಿ ಡ್ಯಾಡ್, ಸತ್ತೋಗಿರೋಳು ಹೇಗೆದ್ದು ಬರ್ತಾಳೆ?
ಹೇಗ್ ನಿನ್ನನ್ ಮದುವೆ ಆಗ್ತಾಳೆ ಅದೇ ನನ್ನ ಯೋಚನೆ. ಡ್ಯಾಡ್ ಇದೆಲ್ಲ ತಲೆನೋವು. ನಿದ್ದೆ ಮಾಡಿಸಿ ದುರಾದೃಷ್ಟ ಮೈ ಕೊಡ್ಕೊಂಡು ಎದ್ದಾಗಿದೆ. ಮತ್ತೆ ಮಗಳನ್ನ ಮದುವೆ ಆಗೋರ್ಗೂ ದೇವಸ್ಥಾನ ಕಟ್ಟೋದಿಲ್ಲ ಅಂತ ಷರತ್ ಹಾಕಿದಾರ ಅವರು. ಈಗ ಯಾರೋ ಕಟ್ಟಿರೋ ದೇವಸ್ಥಾನಕ್ಕೆ ನೀವು ಬಂದು ಜೀವನೋದ್ಧಾರ ಮಾಡಿ ಅಂತ ಹೇಳೋದಕ್ಕಾಗತ್ತ? ಡ್ಯಾಡ್ ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಲೇಬೇಕು. ನಮ್ ಪ್ರಕಾರ ದೇವಸ್ಥಾನ ಪರಮೇಶ್ವರ್ ಅವ್ರು ಕಟ್ಟೋದೇ ಒಳ್ಳೇದು. ಒಂದ್ ಕೆಲಸ ಮಾಡೋಣ, ದೇವಸ್ಥಾನನ ಮೊದಲು ಕಟ್ಕೊಡಿ, ಮದುವೆ ವಿಷಯನ ಆಮೇಲೆ ಮಾತಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಇಲ್ಲ ಡ್ಯಾಡ್ ಅವ್ರು ಒಪ್ಪಲ್ಲ. ಒಪ್ತಾರೋ ಬಿಡ್ತಾರೋ ಅದಾಮೇಲಿನ ವಿಷಯ, ನಮ್ ಪ್ರಯತ್ನ ನಾವು ಮಾಡೋಣ. ತ್ರಿಶಲ ಏನೀ ನಗು, ಯಾಕೆ ಇಷ್ಟು ಸಂತೋಷ? ಭಯ ಭಯ ಶಂಕಪಾಲರೇ, ಭಯ ನೋಡ್ದೆ ಇವತ್ತು. ಸರ್ವಾಧಿಕಾರಿಯಾಗಿ ಮೆರಿತಿದ್ದ ಆ ಸರ್ಪಣಿಕಾ ಮುಖದಲ್ಲಿ ಇವತ್ತು ನಾನು ಭಯ ನೋಡ್ದೆ. ಏನಾಯ್ತು ಇವತ್ತು? ನನ್ನ ಮತ್ತೆ ಆ ಸರ್ಪಣಿಕಾ ಮಧ್ಯೆ ಒಂದು ಸಣ್ಣ ಯುದ್ಧ ಆಯ್ತು. ಏನು ಯುದ್ಧನ? ಸರ್ಪಣಿಕಾ ಜೊತೆಗೆ ನೀನು ಯುದ್ಧ ಮಾಡಿದ್ಯ? ಹಾ ಯುದ್ಧನೇ, ಆ ಸರ್ಪಣಿಕಾಗೆ ಸಾವಿನ ಮುನ್ಸೂಚನೆ ಸಿಕ್ಕ ಯುದ್ಧ, ಅವಳ ಕಣ್ಣಲ್ಲಿ ನೀರನ್ನ ನೋಡಿದ ಯುದ್ಧ, ಯಮಾನೆ ಬಂದು ಇಷ್ಟರಲ್ಲಿ ನನ್ನನ್ನ ಭೇಟಿ ಅಂತ ಅವಳಿಗೆ ಹೇಳಿ ಹೋದ ಹಾಗೆ ಅನಿಸಿದ ಯುದ್ಧ. ಅದೇನಾಯ್ತು ನನಗೆ ಗೊತ್ತಿಲ್ಲ ತ್ರಿಶಲ, ಆದ್ರೆ ಸದ್ಯಕ್ಕೆ ನೀನು ಆ ಸರ್ಪಣಿಕಾ ವಿಷಯಕ್ಕೆ ಹೋಗಿ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿದ್ದು ನಾನಾ ಅಥವಾ ಸರ್ಪಣಿಕಾನ? ಒಂದು ಮಾತಂತೂ ಹೇಳ್ತೀನಿ ಶಂಕಪಾಲರೇ, ಆ ಸರ್ಪಣಿಕಾ ಸಾವು ಯಾರ ಕೈಯಿಂದ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅದರ ಹಿಂದಿನ ಕಾರಣ ಅಂತೂ ನಾನೇ ಆಗಿರ್ತೀನಿ. ಆದ್ರೆ ಈಗ ಆವೇಶ ಬೇಡ ತಿರ್ಸಲ, ನಾವು ಕಳ್ಕೊಂಡಿರೋದು ತುಂಬಾ ಇದೆ, ಬರೀ ರಾಜ್ಯ ಅಲ್ಲ ರಾಜ್ಯದ ಜನರು ಕೂಡ. ಈಗ ನಾವು ವಾಸುಕಿಗಳನ್ನ ಹುಡುಕ್ಬೇಕು, ಅದಕ್ಕೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ವಾಸುಕಿಗಳು ಮತ್ತೆ ನಮ್ ಕೈಗೆ ಸಿಗೋ ಗಳಿಗೆಗೆ ನಾನೇ ಇರೋದಿಲ್ಲ ಅಂತನಾ? ಇರಲ್ಲ ಅಂತಲ್ಲ, ಇರ್ಲಿ ಅನ್ನೋ ಆಸೆ. ನೀನೇ ಹೇಳದಿಯಲ್ಲ ಅವರೆಲ್ಲ ನಿನ್ನ ತಾಯಿ ಹಾಗೆ ಪ್ರೀತಿಸ್ತಾರೆ ಅಂತ. ನಿನಗೆ ಅವರ ಅವಶ್ಯಕತೆ ಎಷ್ಟಿದೆಯೋ ಅವ್ರಿಗೂ ನಿನ್ನ ಅವಶ್ಯಕತೆ ಅಷ್ಟೇ ಇದೆ ಅನ್ನೋದನ್ನ ಮರಿಬೇಡ. ತಾರಕಾಸುರನ ಸಂಹಾರಕ್ಕೋಸ್ಕರನೆ ಕಾರ್ತಿಕೇಯ ಹುಟ್ಟಿದ್ದು, ಮಹಿಷಿಯ ಸಂಹಾರಕ್ಕೋಸ್ಕರನೆ ದುರ್ಗಿಯ ಅವತಾರ ಎತ್ತಿದ್ದು, ಹಾಗೆ ಸರ್ಪಣಿಕಳ ಸಂಹಾರಕ್ಕೋಸ್ಕರನೆ ನಂದಿನಿ ಹುಟ್ಟು ಬಂದಿರೋದು. ಅವಳು ಆ ಕೆಲಸನ ಮಾಡೇ ಮಾಡ್ತಾಳೆ. ನಂದಿನಿ ನಾಗಲೋಕಕ್ಕೆ ಬಂದಿಲ್ಲ ಅಂತ ಮಾತ್ರಕ್ಕೆ ನಾನು ಹೇಳಿದರ ಹೀಗೆ ಔತ್ಕೊಂಡು ಕುತ್ಕೊಳಕ್ ಆಗಲ್ಲ ಶಂಕಪಾಲರೇ. ಅಷ್ಟಕ್ಕೂ ಮೀರಿ ಆ ಪನ್ನಗ ಬೇರೆ, ಅಷ್ಟು ಸುಲಭಕ್ಕೆ ನಂದಿನಿನ ಬಿಟ್ಕೊಡೋ ಹಾಗೆ ಕಾಣ್ತಿಲ್ಲ. ಬಿಟ್ಕೊಡ್ತಾನೋ ಕೊಡಲ್ವೋ, ಇದಕ್ಕೆ ಉತ್ತರ ನನ್ನ ತಾಯಿ ರಕ್ತಾಕ್ಷಿ ಕೊಡ್ತಾಳೆ. ತಾಯಿ ರಕ್ತಾಕ್ಷಿ ಮಮ ಅನುಗ್ರಹಂ ಕುರು. ಸರ್
ಹೋಗ್ತೀನಿ.